ಮೇಲಕ್ಕೆ ನೋಡ್ಕೊಂಡಾಗ ಮುಂದಕ್ಕೆ Hello, hi friends, good morning, welcome to my channel Manju Happy World. ನಾವಿವತ್ತು ಎರಡನೇ ಶ್ರಾವಣ ಶನಿವಾರದಂದು ತುಮಕೂರಿನ ಪುಣ್ಯಕ್ಷೇತ್ರವಾದ ಸಿದ್ಧರ ಬೆಟ್ಟಕ್ಕೆ ಹೋಗಿದ್ವಿ. ಅದರ ವಿಡಿಯೋವನ್ನು ಶೇರ್ ಮಾಡುತ್ತಿದ್ದೇನೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ತುಮಕೂರಿನಿಂದ ಸುಮಾರು 30 ಕಿಲೋಮೀಟರ್ ಹಾಗೂ ಬೆಂಗಳೂರಿನಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿದೆ ಸಿದ್ಧರ ಬೆಟ್ಟ. ಸಿದ್ಧರ ಬೆಟ್ಟವು ಸಾಕಷ್ಟು ಗಿಡಮೂಲಿಕೆಗಳಿಗೆ ಹಾಗೂ ಔಷಧಿಗಳಿಗೆ ಹೆಸರುವಾಸಿಯಾಗಿದೆ. ಹಾಗೂ ಋಷಿಮುನಿಗಳು ಈ ಸಿದ್ಧರ ಬೆಟ್ಟದಲ್ಲಿ ಹಿಂದಿನ ಕಾಲದಲ್ಲಿ ತಪಸ್ಸನ್ನು ಮಾಡಲಾಗಿದೆ ಎಂಬ ಇತಿಹಾಸವಿದೆ. ಸುಮಾರು 1700 ಎತ್ತರದ ಅಡಿಯಲ್ಲಿರುವ ಈ ಸಿದ್ಧರ ಬೆಟ್ಟವನ್ನು 1 ಗಂಟೆಯ ಅವಧಿಯಲ್ಲಿ ನಡೆದುಕೊಂಡು ತಲುಪಬಹುದು. ಹಾಗೂ ಚಪ್ಪಲಿಯನ್ನು ಬೆಟ್ಟ ಹತ್ತುವಾಗ ಹಾಕಿಕೊಳ್ಳುವಂತಿಲ್ಲ. ಬೆಟ್ಟ ಹತ್ತುವಾಗ ಸಾಕಷ್ಟು ಕಡೆ ವಿಶ್ರಾಂತಿ ಪಡೆಯಲು ಜಾಗವನ್ನು ಏರ್ಪಡಿಸಲಾಗಿದೆ. ಹಾಗೂ ಅಲ್ಲಲ್ಲಿ ವ್ಯಾಪಾರಿಗಳು ನೀರು, ಹಣ್ಣು ಹಾಗೂ ತಿಂಡಿ ತಿನಿಸುಗಳನ್ನು ಸಹ ಇಟ್ಟಿರುತ್ತಾರೆ. ನಾವು ಅದನ್ನು ಖರೀದಿಸಿ ತಿನ್ನಬಹುದು. ಸಿದ್ಧರ ಬೆಟ್ಟಕ್ಕೆ ತುಮಕೂರಿನಿಂದ 2 ಮಾರ್ಗಗಳಲ್ಲಿ ಬರಬಹುದಾಗಿದೆ. ಒಂದು ಯಲ್ಲಾಪುರದಿಂದ ತೋವಿನಕೆರೆ ಮಾರ್ಗವಾಗಿ ಸಿದ್ಧರ ಬೆಟ್ಟಕ್ಕೆ ತಲುಪಬಹುದು, ಅಥವಾ ಮಧುಗಿರಿ ರೋಡ್ ಇಂದ ಕೊರಟಗೆರೆ ಹತ್ತಿರ ತುಂಬಾಡಿ ಗ್ರಾಮದ ಹತ್ತಿರ ಲೆಫ್ಟನ್ನು ತಗೊಂಡು ಸಿದ್ಧರ ಬೆಟ್ಟಕ್ಕೆ ತಲುಪಬಹುದು. ಬೆಂಗಳೂರಿನಿಂದ ಬರಬೇಕಾದ್ರೆ ಕೊರಟಗೆರೆ ರೀಚ್ ಆಗಿ ಅಲ್ಲಿಂದ ತುಂಬಾಡಿ ಗ್ರಾಮವನ್ನು ತಲುಪಿ ಬರಬಹುದು. ಬೆಟ್ಟದಲ್ಲಿ ನೆಲೆಸಿರುವ ಶ್ರೀ ಸಿದ್ದೇಶ್ವರ ಸ್ವಾಮಿ ಲಿಂಗವನ್ನು ಪ್ರತಿದಿನವೂ ಪೂಜೆ ಮಾಡಲಾಗುತ್ತದೆ. ಹಾಗೂ ಪ್ರತಿನಿತ್ಯವೂ ನೀರು ಹರಿಯುತ್ತದೆ. ಈ ನೀರಿನಿಂದ ಗಂಗಾ ಸ್ನಾನ ಮಾಡಿದರೆ ನಮ್ಮ ಎಲ್ಲ ರೋಗಗಳು ನಿವಾರಣೆಯಾಗುತ್ತದೆ ಎಂಬುದು ಇಲ್ಲಿನ ಪ್ರತೀತಿ. ಹಾಗೂ ಸಿದ್ಧರ ಬೆಟ್ಟದ ಒಳಗೆ ವಿಡಿಯೋವನ್ನು ನಿಷೇಧಿಸಲಾಗಿದೆ ಹಾಗೂ ಫೋಟೋಗಳನ್ನು ತೆಗೆಯುವುದಕ್ಕೆ ಅವಕಾಶವಿದೆ. ಶ್ರಾವಣ ಮಾಸ ಹಾಗೂ ಕಾರ್ತಿಕ ಮಾಸದಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಸಿದ್ಧರ ಬೆಟ್ಟಕ್ಕೆ ಬಂದು ಸಿದ್ದೇಶ್ವರ ಸ್ವಾಮಿಗಳ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ. ಹಾಗೂ ಕೆಳಗೆ ಗುರುಕುಲದ ಹತ್ತಿರ ಭೋಜನ ಶಾಲೆಯಲ್ಲಿ ಪ್ರತಿನಿತ್ಯವೂ ಅನ್ನದಾಸೋಹವನ್ನು ನಡೆಸುತ್ತಾರೆ. ಬೆಟ್ಟದ ಹತ್ತಿರ ಇನ್ನೊಂದು ಕಡೆ ಹೋಗಿ ಅಲ್ಲಿ ನಾವು ಕಲ್ಯಾಣಿ ಶಿವಲಿಂಗ ಹಾಗೂ ಕುರಂಗರಾಜನ ಕೋಟೆಯನ್ನು ಸಹ ಕಾಣಬಹುದು. ಸಿದ್ಧರ ಬೆಟ್ಟದ ಕೆಳಗೆ ಎಡಭಾಗದಲ್ಲಿ ಸಿದ್ದೇಶ್ವರ ಸ್ವಾಮಿ ದೇವಾಲಯವಿದೆ. ಬೆಟ್ಟ ಹತ್ತಕ್ಕೆ ಆಗದಿದ್ದಲ್ಲಿ ಸಿದ್ದೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಮಾಡಿಸಿಕೊಂಡು ಹೋಗಬಹುದು. ಈ ಸಿದ್ದೇಶ್ವರ ಸ್ವಾಮಿ ದೇವಾಲಯದ ಪಕ್ಕ ಧಾರ್ಮಿಕ ವನಗಳು ಸಿದ್ಧರ ಬೆಟ್ಟ ಅರಣ್ಯ ಇಲಾಖೆ ಕೊರಟಗೆರೆ ಎಂಬ ನಾಮಫಲಕವನ್ನು ಕಾಣಬಹುದು. ಇದರ ಒಳಗೆ ಸಾಕಷ್ಟು ಗಿಡಮೂಲಿಕೆಗಳನ್ನು ಅರಣ್ಯ ಇಲಾಖೆಯಿಂದ ನೆಡಲಾಗಿದೆ. ಹಾಗೂ ಈ ಪಾರ್ಕಿಗೆ ಪ್ರವೇಶ ಇರಲಿಲ್ಲ. ಹಾಗೂ ಇಲ್ಲಿ ಸಾಕಷ್ಟು
ಪ್ರಾಣಿ ಪಕ್ಷಿಗಳನ್ನು ಸಹ ಕಾಣಬಹುದು. ಹಾಗೂ ಈ ದಾರಿಯಲ್ಲಿ ಸೂರ್ಯ ಗುಹೆ ಎಂಬ ಸ್ಥಳವನ್ನು ಸಹ ತಲುಪಬಹುದು. ಈ ಮಡ್ ರೋಡ್ನಲ್ಲಿ ಗಾಡಿಯನ್ನು ಸಹ ಚಲಾಯಿಸಿಕೊಂಡು ಸೂರ್ಯ ಗುಹೆಯ ಅರ್ಧ ಭಾಗವನ್ನು ತಲುಪಬಹುದು ಅಥವಾ ನಡೆದುಕೊಂಡು ಸಹ ಹೋಗಬಹುದು. ಈ ಜಾಗದಲ್ಲಿ ಸಾಕಷ್ಟು ಜನ ಇರುವುದಿಲ್ಲ, ನೀವು ಗುಂಪಿನಲ್ಲಿ ಹೋಗುವುದು ಸೂಕ್ತ. ಸಿದ್ದೇಶ್ವರ ದೇವಾಲಯದಿಂದ ಸುಮಾರು 1 ಕಿಲೋಮೀಟರ್ ನಡೆದುಕೊಂಡು ಹೋದರೆ ಸೂರ್ಯ ಗುಹೆಯನ್ನು ತಲುಪಬಹುದು. ಹಾಗೂ ಇಲ್ಲಿ ಈ ಬಂಡೆ ಹತ್ತಿರ ಬೈಕನ್ನು ಪಾರ್ಕ್ ಮಾಡಿ ಅಲ್ಲಿಂದ ನಡೆದುಕೊಂಡು ಹೋಗಬಹುದು. ಈ ಪ್ರದೇಶ ಅರಣ್ಯ ಇಲಾಖೆಗೆ ಸಂಬಂಧಿಸಿದ್ದು, ಇಲ್ಲಿ ಯಾವುದೇ ಬಾಟಲ್ ಪ್ಲಾಸ್ಟಿಕ್ಕನ್ನು ಎಸೆಯಬೇಡಿ. ಹಾಗೂ ಇಲ್ಲಿ ಯಾವುದೇ ರೀತಿಯ ಡೈರೆಕ್ಷನ್ಸ್ ಇರುವುದಿಲ್ಲ, ನೀವು ಕಾಲು ದಾರಿಯನ್ನು ನೋಡಿಕೊಂಡೇ ಹೋಗಬೇಕು. ನಾನು ಈ ಸೂರ್ಯದ ಗುಹೆಯನ್ನು ಹುಡುಕುತ್ತಾ ಹೋದಾಗ ಅಲ್ಲಿ ಒಬ್ಬರು ಜೋಳದ ಸೆಪ್ಪೆಯನ್ನು ಅವರ ಹೊಲದಿಂದ ತರುತ್ತಿದ್ದರು. ಅವರು ನನಗೆ ಸೂರ್ಯ ಗುಹೆಯ ದಾರಿಯನ್ನು ತೋರಿಸಿದರು. ನಿಮಗೆ ಈ ಸೂರ್ಯ ಗುಹೆಗೆ ಬರುವುದಕ್ಕೆ ಭಯವಾದರೆ ಸಿದ್ಧರ ಬೆಟ್ಟದ ಹತ್ತಿರ ಸ್ಥಳೀಯರನ್ನು ವಿಚಾರಿಸಿ ಸ್ಥಳೀಯರ ಸಹಾಯದೊಂದಿಗೆ ಇಲ್ಲಿಗೆ ಬಂದು ತಲುಪಬಹುದು. ಹಾಗೂ ಈ ಸೂರ್ಯನ ಗುಹೆಯಲ್ಲಿ ನೀವು ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಎಂಬ ಫಲಕವನ್ನು ಕನ್ನಡದಲ್ಲಿ, ಇಂಗ್ಲಿಷ್ನಲ್ಲಿ ಹಾಗೂ ಹಿಂದಿಯಲ್ಲಿ ಬರೆದಿರುವುದನ್ನು ಕಾಣಬಹುದು. ಈ ಗುಹೆಯ ಒಳಗೆ ಬಂದ ತಕ್ಷಣ ಸಾಕಷ್ಟು ಮೆಟ್ಟಿಲುಗಳನ್ನು ಕಾಣಬಹುದು. ಗುಹೆಯ ಒಳಗೆ ಇರುವ ಮೆಟ್ಟಿಲುಗಳನ್ನು ಹತ್ತಿಕೊಂಡು ಗುಹೆಯ ಮೇಲೆ ಹೋಗಿ ಕೊರಟಗೆರೆಯ ವ್ಯೂ ಪಾಯಿಂಟನ್ನು ಸಹ ನೋಡಬಹುದು. ಗುಹೆಯ ಒಳಗೆ ಎಡಭಾಗದಲ್ಲಿ ಒಂದು ಚಿಕ್ಕ ಕೊಳವನ್ನು ಸಹ ಏರ್ಪಡಿಸಿದ್ದಾರೆ. ಈ ಗುಹೆಯಲ್ಲಿ ಯೋಗವನ್ನು ಮಾಡುತ್ತಿದ್ದರು ಎಂಬ ಇತಿಹಾಸವಿದೆ. ಈ ಗುಹೆಯ ಒಳಗೆ ಚಪ್ಪಲಿಯನ್ನು ಹಾಕಿಕೊಂಡು ಹೋಗುವಂತಿಲ್ಲ. ನಾನು ಒಬ್ಬನೇ ಇದ್ದ ಕಾರಣ ಗುಹೆಯ ಮೆಟ್ಟಲಿನನ್ನು ಹತ್ತುಕೊಂಡು ಮೇಲಕ್ಕೆ ಹೋಗಲಿಲ್ಲ. ಗುಹೆಯ ಒಳಗೆ ಮನಸ್ಸಿಗೆ ಸಾಕಷ್ಟು ಪ್ರಶಾಂತತೆಯನ್ನು ಪಡೆದುಕೊಳ್ಳಬಹುದು. ಹಾಗೂ ಎಷ್ಟೇ ಬಿಸಿಲಿದ್ದರೂ ಒಳಗೆ ತಂಪಾಗಿತ್ತು. ಇಲ್ಲಿ ವ್ಯಾಪಾರಿಗಳು ಸಿದ್ಧರ ಬೆಟ್ಟಕ್ಕೆ ಅವರ ತಿಂಡಿ ತಿನಿಸುಗಳನ್ನು ತರುತ್ತಿರುವ ದೃಶ್ಯವನ್ನು ಸಹ ಕಾಣಬಹುದು. ಮೇಲೆ ನೋಡ್ಕೊಂಡಾಗ ಮುಂದೆ ಮಾಡ್ತಾರೆ.
ಏನ್ ಸೊಪ್ಪದು ಇದೊಂಥರ ಗಿಡ ಮೂಲಿಕೆ ಸೊಪ್ಪು ನಾವು ಕೆಳಗೆ ಮತ್ತೆ ಇರೋದು